ಇವತ್ತಿನ ಪ್ರೀ ವರ್ಕೌಟ್ ಮೀಲ್ ಬಂದುಬಿಟ್ಟು ಪೀನಟ್ ಬಟ್ರು ಬ್ರೆಡ್ಡು ಹಚ್ಕೊಂಡು ತಿಂದೆ. ಅದಾದ ನಂತರ ಇವತ್ತಿನ ವರ್ಕೌಟ್ ಬಂದುಬಿಟ್ಟು ಟ್ರೈಸೆಪ್ ವರ್ಕೌಟ್ ಇತ್ತು. ಒಂದು ಸ್ಕೂಪ್ ಆಫ್ ಕ್ರಿಯಾಟಿನ್ ಕುಡಿದೆ. ಅದಾದ ನಂತರ ಜಿಮ್ಗೆ ಹೋದೆ. ಜಿಮ್ಗೆ ಹೋಗ್ಬಿಟ್ಟು ವಾರ್ಮಪ್ ಮಾಡಿದೆ, 20 ನಿಮಿಷ ವಾರ್ಮಪ್ ಮಾಡಿದೆ. ವಾರ್ಮಪ್ಪಿಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವರ್ಕೌಟ್ ಬಂದುಬಿಟ್ಟು ಬಾರ್ ಸ್ಕಲ್ಸ್ ಕ್ರಷರ್ ಅಂತ, ಇದು 3 ಸೆಟ್ ಮಾಡಿದೆ. 15 15 15 ಇದು 3 ಸೆಟ್ ಮಾಡಿದೆ. ಸ್ಲೋ ಆಗಿ ಮಾಡಬೇಕು. ಸೆಕೆಂಡ್ ಬಂದುಬಿಟ್ಟು ಕೇಬಲ್ ಪುಷ್ ಡೌನ್ ಅಂತ, ಇದು ಇನ್ನೂ 15 15 15 ಇದು 3 ಸೆಟ್ ಮಾಡಬೇಕು. ಸ್ಲೋ ಆಗಿ ಮಾಡಬೇಕು, ಕರೆಕ್ಟ್ ಪೊಸಿಷನ್ ತೊಗೊಂಡು ಮಾಡಿ. ಆವಾಗ ಟ್ರೈಸೆಪ್ಪಲ್ಲಿ ಎಫೆಕ್ಟ್ ಆಗುತ್ತೆ. ಮೂರನೇ ವರ್ಕೌಟ್ ಬಂದುಬಿಟ್ಟು ಓವರ್ ಹೆಡ್ ಕೇಬಲ್ ಎಕ್ಸ್ಟೆನ್ಷನ್ ಅಂತ, ಇದನ್ನೂ 3 ಸೆಟ್ ಮಾಡಬೇಕು. 15 15 15 ಇದು 3 ಸೆಟ್ ಮಾಡಬೇಕು. ಇದು ಸ್ಲೋ ಆಗಿ ಮಾಡಬೇಕು. ನಾಲ್ಕನೇ ವರ್ಕೌಟ್ ಬಂದುಬಿಟ್ಟು ಸಿಟ್ಟಿಂಗ್ ಓವರ್ ಹೆಡ್ ಡಂಬಲ್ ಎಕ್ಸ್ಟೆನ್ಷನ್ ಅಂತ, ಇದು ಕೂತ್ಕೊಂಡು ಮಾಡಬೇಕು. ಸ್ಲೋ ಆಗಿ ಮಾಡಿ. ಇದು 3 ಸೆಟ್ ಮಾಡಿ. 15 15 15 ಇದು 3 ಸೆಟ್ ಮಾಡಿ. ನಾವೆಷ್ಟು ಸ್ಲೋ ಆಗಿ ಮಾಡ್ತೀವೋ ಅಷ್ಟು ನಮ್ಮ ಬಾಡಿನ ಗೇನ್ ಆಗುತ್ತೆ. ಫಾಸ್ಟ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಐದನೇ ವರ್ಕೌಟ್ ಬಂದುಬಿಟ್ಟು ಟ್ರೈಸೆಪ್ ಕಿಕ್ ಬ್ಯಾಕ್ ಅಂತ, ಇದು ರೈಟ್ ಹ್ಯಾಂಡ್ ಮಾಡ್ತಾ ಇದ್ದೀನಿ. ಇದು 15 15 15 ಇದು 3 ಸೆಟ್ ಮಾಡಬೇಕು. ರೈಟ್ ಹ್ಯಾಂಡು 3 ಸೆಟ್ಟು, ಲೆಫ್ಟ್ ಹ್ಯಾಂಡು 3 ಸೆಟ್ ಮಾಡಬೇಕು. ಸ್ಲೋ ಆಗಿ ಮಾಡಿ, ಆವಾಗ ಗ್ರೋತ್ ಆಗುತ್ತೆ ಕರೆಕ್ಟಾಗಿ ಟ್ರೈಸೆಪ್ಪು. ಇದನ್ನು ಟ್ರೈಸೆಪ್ ಕಿಕ್ ಬ್ಯಾಕು, ಇದು ಲೆಫ್ಟ್ ಹ್ಯಾಂಡ್ ಬರುತ್ತೆ. ಇದನ್ನು 3 ಸೆಟ್ ಮಾಡಬೇಕು. 15 15 15 ಇದು 3 ಸೆಟ್ ಮಾಡಬೇಕು. ವೆಯ್ಟ್ನ ಆರನೇ ವರ್ಕೌಟ್ ಬಂದುಬಿಟ್ಟು ಡೈಮಂಡ್ ಪುಷಪ್, ಇದು 3 ಸೆಟ್ ಹೊಡಿಬೇಕು. 15 15 15 ಇದು 3 ಸೆಟ್ ಹೊಡಿಬೇಕು. ಇದನ್ನು ಟ್ರೈಸೆಪ್ಪಲ್ಲಿ ಒನ್ ಆಫ್ ದ ಬೆಸ್ಟ್ ವರ್ಕೌಟು, ಮನೆಯಲ್ಲಿ ಕೂಡ ಮಾಡ್ಬೋದು ಇದು ಟ್ರೈಸೆಪ್ಪು. ಡೈಮಂಡ್ ಪುಷಪ್ಪು ಮಿಸ್ ಮಾಡಬೇಡಿ. ವರ್ಕೌಟ್ ಮುಗಿದ್ಮೇಲೆ ರೂಮಿಗೆ ಬಂದಾದ ನಂತರ ಒಂದು ಸ್ಕೂಪ್ ಆಫ್ ವೈ ಪ್ರೋಟೀನ್ ತೊಗೊಂಡೆ. ಸರಿಯಾಗಿ ಶೇಕ್ ಮಾಡಿ ಕುಡಿದ್ಬಿಟ್ಟೆ. ಅದಾದ ನಂತರ ಪೋಸ್ಟ್ ವರ್ಕೌಟ್ ಮೀಲ್ ಬಂದುಬಿಟ್ಟು ಒಂದು 3 ಎಗ್ಗಿನ ಆಮ್ಲೆಟು ಆ್ಯಂಡ್ 1 2 ಪರೋಟ ಈ ಥರ ರೋಲ್ ಮಾಡಿ ತಿಂದ್ಬಿಡ್ತೀನಿ. ಆವತ್ತೊಂದು ಡಯಟ್ ಕಂಪ್ಲೀಟ್ ಆಯಿತು. ಮತ್ತು ಅದಾದ ನಂತರ ನೆಕ್ಸ್ಟು ರೈಸು, ಅದ್ರ ಜೊತೆನೇ ರೈಸ್ ತಿಂತೀನಿ. ಇದಾದ ನಂತರ ಪರೋಟ ಆದ ನಂತರ ರೈಸ್ ತಿಂತೀನಿ. ಡೇ ಬೈ ಡೇ ಸ್ವಲ್ಪ ಡಯಟ್ ಚೇಂಜ್ ಮಾಡ್ತಾ ಹೋಗಿ, ಸೇಮ್ ಡಯಟ್ ತಿನ್ನಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ವೆಜಿಟೇಬಲ್ ರೈಸ್ ಅಂತ, ಇದು ಎಲ್ಲ ಜಾಸ್ತಿ ಅದರಲ್ಲಿ ವೆಜಿಟೇಬಲ್ಸ್ ಇರ್ತವೆ. ಸ್ವಲ್ಪ ರೈಸು, ಒಂದು 200 ಗ್ರಾಮ್ ರೈಸ್ ತೊಗೊಂಡಿದ್ದೀನಿ. ಮತ್ತು ಅದರಲ್ಲಿ ಊಟ ಆದಮೇಲೆ ಮಲಗುವಾಗ ಒಂದು ಬಾಟ್ಲು ಮಜ್ಜಿಗೆ ಕುಡಿದು ಮಲಗ್ತೀನಿ. ಗುಡ್ ನೈಟ್, ಬಾಯ್ ಬಾಯ್, ಟಾಟಾ.